ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘದ ಸಂಸ್ಥಾಪನಾ ಆಚಾರ್ಯರಾದ ಶ್ರೀ ಶ್ರೀಮದ್ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ಸೆಪ್ಟೆಂಬರ್ 1, 1896 ಕಲ್ಕತ್ತಾದಲ್ಲಿ ಜನಿಸ್ತಾರೆ. ಅವರ ತಂದೆ ಗೌರ ಮೋಹಂಡೆ ಮತ್ತು ತಾಯಿ ರಜನಿದೇವಿ. ಮೂಲತಃ ವೈಷ್ಣವರಾಗಿದ್ದು ಇವರ ಮನೆತನವು ಕಲ್ಕತ್ತಾದ ಅತ್ಯಂತ ಪ್ರತಿಷ್ಠಿತ ಚಿನ್ನದ ವ್ಯಾಪಾರಿಗಳ ಶ್ರೀಮಂತ ಮನೆತನಗಳಲ್ಲಿ ಒಂದಾಗಿತ್ತು. ಗೌರ ಮೋಹಂಡೆ ಅವರು ತಮ್ಮ ಮಗನಿಗೆ ಅಭಯಚರಣ ಅಂತ ಹೆಸರಿಟ್ಟರು. ಅವರಿಗಿದ್ದ ಒಂದೇ ಒಂದು ಆಕಾಂಕ್ಷೆ ಎಂದರೆ ಅವರ ಮಗ ರಾಧಾರಾಣಿಯ ಭಕ್ತನಾಗಬೇಕೆಂದು. ಮುಂದೆ ಪೋಷಕರ ಪ್ರಾರ್ಥನೆಯಂತೆ ಶ್ರೀಕೃಷ್ಣನ ಆರಾಧನೆಯಲ್ಲೇ ಬದುಕು ಸವಿಸಿ ಇಡೀ ವಿಶ್ವಕ್ಕೆ ಸನಾತನ ಸಂಸ್ಕೃತಿ ಪಸರಿಸ್ತಾರೆ ಶ್ರೀಲ ಪ್ರಭುಪಾದರು. ಇಸ್ಕಾನ್ ಸಂಸ್ಥೆಯನ್ನ ಕಟ್ಟಿ ಇಡೀ ವಿಶ್ವಕ್ಕೆ ಸನಾತನ ಆಚಾರ ವಿಚಾರ ನುಡಿ ಮುತ್ತುಗಳನ್ನು ಪಸರಿಸುತ್ತಾ ಇಂದಿಗೂ ಮಾನವ ಕುಲದ ಉದ್ಧಾರಕ್ಕೆ ಪಣ ತೊಟ್ಟಿ ನಿಂತಿದೆ ಇಸ್ಕಾನ್ ಸಂಸ್ಥೆ. ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಶ್ರೀಲ ಪ್ರಭುಪಾದರ ಕುರಿತಾದ ಕೆಲವೊಂದಷ್ಟು ಮಾಹಿತಿಯನ್ನ ಹಂಚಿಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ. ಅದು ಬ್ರಿಟಿಷರ ತೆಕ್ಕೆಯಲ್ಲಿದ್ದ ಭಾರತದ ಆಡಳಿತ. ಬ್ರಿಟಿಷರ ವಸಾಹತುಶಾಹಿ ಆಳ್ವಿಕೆಯ ಸಮಯದಲ್ಲಿ ಅಭಯಚರಣರು ಸ್ಕ್ವಾಟಿಶ್ ಚರ್ಚಸ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ವಿಶ್ವವಿದ್ಯಾಲಯದಲ್ಲಿದ್ದಾಗ ಮಹಾತ್ಮ ಗಾಂಧೀಜಿಯವರ ಆದರ್ಶಗಳಿಂದ ಆಕರ್ಷಿತರಾದ ಪ್ರಭುಪಾದರು ಸ್ವತಂತ್ರ ಚಳುವಳಿಗೆ ಇಳಿದು ತಾವು ವಿದ್ಯಾಭ್ಯಾಸ ನಡೆಸುತ್ತಿದ್ದ ವಿಶ್ವವಿದ್ಯಾಲಯವು ಬ್ರಿಟಿಷರ ನಿಯಂತ್ರಣದಲ್ಲಿದ್ದುದರಿಂದ ಅಲ್ಲಿನ ಪದವಿಯನ್ನು ತಿರಸ್ಕರಿಸ್ತಾರೆ. ಶ್ರೀಲ ಪ್ರಭುಪಾದರು 1918 ಇನ್ನೂ ವಿದ್ಯಾರ್ಥಿಯಾಗಿದ್ದಾಗಲೇ ಅಭಯ ರಾಧಾರಾಣಿ ದೇವಿಯವರನ್ನ ಮದುವೆಯಾಗ್ತಾರೆ. ತಮ್ಮ ಕುಟುಂಬದ ಜೀವನೋಪಾಯಕ್ಕಾಗಿ ಒಂದು ಸಣ್ಣ ಔಷಧ ಘಟಕದೊಂದಿಗೆ ವ್ಯಾಪಾರ ಪ್ರಾರಂಭಿಸ್ತಾರೆ. ಅವರು ತಮ್ಮ ಆಧ್ಯಾತ್ಮಿಕ ಗುರುಗಳಾದ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರನ್ನ ಮೊದಲ ಬಾರಿಗೆ ಅಂದರೆ 1922 ಕಲ್ಕತ್ತಾದಲ್ಲಿ ಭೇಟಿಯಾಗ್ತಾರೆ. ಅವರಲ್ಲಿ ಆಸಕ್ತಿ ತೋರಿದ ಭಕ್ತಿ ಸಿದ್ಧಾಂತ ಸರಸ್ವತಿಯವರು ಅವರಿಗೆ ತಮ್ಮ ಜೀವನವನ್ನ ವೈದಿಕ ಜ್ಞಾನವನ್ನು ಬೋಧಿಸಲು, ವಿಶೇಷವಾಗಿ ಚೈತನ್ಯ ಮಹಾಪ್ರಭುಗಳ ಸಂದೇಶವನ್ನ ಆಂಗ್ಲ ಜಗತ್ತಿಗೆ ಬೋಧಿಸಲು ಮುಡಿಪಾಗಿಡುವಂತೆ ಹೇಳ್ತಾರೆ. ಅಭಯ ಶ್ರೀಲ ಭಕ್ತಿ ಸಿದ್ಧಾಂತರನ್ನ ತಮ್ಮ ಆಧ್ಯಾತ್ಮಿಕ ಗುರುಗಳನ್ನಾಗಿ ಒಪ್ಪಿಕೊಂಡರಾದರೂ ಅವರು ದೀಕ್ಷೆ ತೆಗೆದುಕೊಂಡದ್ದು ಮಾತ್ರ 1932. 1936 ಶ್ರೀಲ ಪ್ರಭುಪಾದರು ತಮ್ಮ ಆಧ್ಯಾತ್ಮಿಕ ಗುರುಗಳಿಗೆ ಬರೆದ ಪತ್ರದ ಮೂಲಕ ತಮ್ಮಿಂದ ಯಾವುದಾದರೂ ನಿರ್ದಿಷ್ಟ ಸೇವೆಯಾಗಬೇಕಿದ್ದರೆ ತಿಳಿಸಬೇಕೆಂದು ವಿನಂತಿಸಿಕೊಳ್ತಾರೆ. ಅವರ ಪತ್ರಕ್ಕೆ ಬಂದ ಉತ್ತರವು 1922 ಅವರಿಗೆ ಸೂಚಿಸಲಾಗಿದ್ದ ಅದೇ ವಿಚಾರವಾಗಿತ್ತು. ಆಂಗ್ಲ ಜಗತ್ತಿಗೆ ಕೃಷ್ಣ ಪ್ರಜ್ಞೆಯನ್ನ ಬೋಧಿಸು ಎಂದು ಪತ್ರ ಬಂದು ತಲುಪಿದ 2 ವಾರಗಳ ನಂತರ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ದೈವಾಧೀನರಾಗ್ತಾರೆ. ಜೊತೆಗೆ ತಮ್ಮ ಅಂತಿಮ ಸೂಚನೆಗಳನ್ನು ಶ್ರೀಲ ಪ್ರಭುಪಾದರ ಹೃದಯದಲ್ಲಿ ಕೆತ್ತಿ ಅಚ್ಚಳಿಯದೆ ಉಳಿಯುವಂತೆ ಮಾಡ್ತಾರೆ. ಆ ಸೂಚನೆಗಳು ಪ್ರಭುಪಾದರ ಜೀವನಕ್ಕೆ ಒಂದು ಮಹತ್ವಪೂರ್ಣ ತಿರುವು ನೀಡಲಿದ್ದವು. ಶ್ರೀಲ ಪ್ರಭುಪಾದರು ಭಗವದ್ಗೀತೆಯ ಕುರಿತು ಭಾಷ್ಯ ಬರೆದ್ರು ಮತ್ತು ಗೌಡಿಯ ಮಠದ ಕಾರ್ಯಕಲಾಪಗಳಲ್ಲಿ ನೆರವಾದರು. 1944 ಎರಡನೇ ವಿಶ್ವಯುದ್ಧದ ಸಮಯದಲ್ಲಿ ಕಾಗದದ ಕೊರತೆ ಮತ್ತು ಜನರ ಹತ್ತಿರ ಅಲ್ಪ ಸ್ವಲ್ಪ ಹಣವಿದ್ದ ಸಮಯವದು. ಅಂತಹ ಪರಿಸ್ಥಿತಿಯಲ್ಲೂ ಶ್ರೀಲ ಪ್ರಭುಪಾದರು ಬ್ಯಾಕ್ ಟು ಗಾಡ್ ಹೆಡ್ ಎಂಬ ನಿಯತ ಕಾಲಿಕವನ್ನು ಪ್ರಾರಂಭಿಸ್ತಾರೆ. ಅದಕ್ಕಾಗಿ ಸ್ವತಃ ಬರೀತಾರೆ, ಪರಿಷ್ಕರಿಸ್ತಾರೆ, ನಿಯತಕಾಲಿಕದ ವಿನ್ಯಾಸವನ್ನು ನಿರ್ಧರಿಸ್ತಾರೆ, ಕರಡಚ್ಚು ಪ್ರತಿಯನ್ನು ನೋಡ್ತಾರೆ ಮತ್ತು ಪ್ರತಿಗಳನ್ನು ತಾವೇ ಮಾರ್ತಾರೆ. ಈ ನಿಯತಕಾಲಿಕವು ಇಂದಿಗೂ ಪ್ರಕಟಿಸಲ್ಪಡ್ತಿದೆ. ಕ್ರಿಸ್ತಶಕ 1950 ಶ್ರೀಲ ಪ್ರಭುಪಾದರು ಆಧ್ಯಾತ್ಮಿಕ ಅಧ್ಯಯನದಲ್ಲಿ ಹೆಚ್ಚು ಸಮಯ ಕಳೆಯಲು ವಾನಪ್ರಸ್ಥ ಜೀವನ ಸ್ವೀಕರಿಸಿ ತಮ್ಮ ಮನೆ ಮತ್ತು ಕೌಟುಂಬಿಕ ಜೀವನದಿಂದ ನಿವೃತ್ತಿ ಪಡಿತಾರೆ. 1953 ತಮ್ಮ ಅನುಯಾಯಿಗಳಿಂದ ಭಕ್ತಿ ವೇದಾಂತ ಎಂಬ ಬಿರುದನ್ನು ಪಡಿತಾರೆ. ಅವರು ವೃಂದಾವನಕ್ಕೆ ಹೋಗಿ ರಾಧಾ ದಾಮೋದರ ದೇವಸ್ಥಾನದಲ್ಲಿ ಸರಳ ಜೀವನ ನಡೆಸಿದ್ದರಲ್ಲದೆ ಆಧ್ಯಾತ್ಮಿಕ ಗ್ರಂಥಗಳನ್ನು ಓದುತ್ತಾ ಮತ್ತು ಬರೆಯುತ್ತಾ ಅನೇಕ ವರ್ಷಗಳನ್ನು ಅಲ್ಲಿಯೇ ಕಳೀತಾರೆ. ಶ್ರೀಲ ಪ್ರಭುಪಾದರು ಕ್ರಿಸ್ತಶಕ 1959 ಸನ್ಯಾಸತ್ವ ಸ್ವೀಕರಿಸ್ತಾರೆ. ಅವರು ರಾಧಾ ದಾಮೋದರ ದೇವಸ್ಥಾನದಲ್ಲಿದ್ದಾಗಲೇ ತಮ್ಮ ಮೇರುಕೃತಿಯನ್ನು ಬರೆಯಲು ಪ್ರಾರಂಭಿಸ್ತಾರೆ. ಶ್ರೀಮದ್ ಭಾಗವತವನ್ನ ಆಂಗ್ಲ ಭಾಷೆಗೆ ಅನುವಾದಿಸುವುದು ಮತ್ತು ಅದಕ್ಕೆ ಭಾಷ್ಯ ಬರೆಯುವುದು ಅವರ ದಿನನಿತ್ಯದ ಕಾರ್ಯವಾಗಿತ್ತು. ಅವರು ಈಸಿ ಜರ್ನಿ ಟು ಅದರ್ ಪ್ಲಾನೆಟ್ಸ್ ಎಂಬ ಕೃತಿಯನ್ನು ಕೂಡ ರಚಿಸ್ತಾರೆ. ಕೆಲವು ವರ್ಷಗಳ ಅವಧಿಯೊಳಗಾಗಿ ಅವರು ಶ್ರೀಮದ್ ಭಾಗವತದ ಮೊದಲ ಅಧ್ಯಾಯದ ಆಂಗ್ಲ ಭಾಷೆಯಲ್ಲಿನ ಅನುವಾದ ಮತ್ತು ಭಾಷ್ಯವನ್ನೊಳಗೊಂಡ 3 ಸಂಪುಟಗಳನ್ನು ರಚಿಸ್ತಾರೆ. ಮತ್ತೊಮ್ಮೆ ತಾವೊಬ್ಬರೇ ಪುಸ್ತಕಗಳ ಮುದ್ರಣಕ್ಕೆ ಬೇಕಾದ ಕಾಗದಗಳನ್ನು ಖರೀದಿಸ್ತಾರೆ ಮತ್ತು ಹಣ ಸಂಗ್ರಹಿಸ್ತಾರೆ. ಸ್ವತಃ ತಾವೇ ಪುಸ್ತಕಗಳನ್ನು ಮಾರ್ತಾರೆ.
ಈ ಸಲ ಪುಸ್ತಕ ಮಾರಾಟ ಮಾಡಲು ಭಾರತದ ದೊಡ್ಡ ದೊಡ್ಡ ನಗರಗಳ ಏಜೆಂಟರು ಸಹಾಯ ಮಾಡ್ತಾರೆ. ಇನ್ನು ತಮ್ಮ ಆಧ್ಯಾತ್ಮಿಕ ಗುರುಗಳ ಆಜ್ಞೆಯನ್ನ ಪಾಲಿಸಲು ತಾವು ಸಿದ್ಧರೆಂದು ಅಂದುಕೊಳ್ತಾರೆ. ಆಜ್ಞೆಯನ್ನ ಪಾಲಿಸುವ ನಿಟ್ಟಿನಲ್ಲಿ ಅವರ ಮೊದಲ ಹೆಜ್ಜೆ ಕೃಷ್ಣ ಪ್ರಜ್ಞೆಯನ್ನ ಅಮೆರಿಕಕ್ಕೆ ತಲುಪಿಸುವುದಾಗಿತ್ತು. ಏಕೆಂದ್ರೆ ಬೇರೆ ರಾಷ್ಟ್ರಗಳು ಅದನ್ನು ಅನುಸರಿಸುವರೆಂಬ ನಂಬಿಕೆ ಅವರಲ್ಲಿತ್ತು. ಜಲದೂತ ಎಂಬ ಸರಕು ಸಾಗಣೆಯ ಹಡಗಿನ ಮೂಲಕ ಕೊನೆಗೂ 1965 ನ್ಯೂಯಾರ್ಕ್ಗೆ ಬಂದಿಳಿತಾರೆ. ಆಗ ಅವರಿಗೆ 69 ವಯಸ್ಸು. ಅವರ ಹತ್ತಿರ 40 ರೂಪಾಯಿಗಳು ಮತ್ತು ಶ್ರೀಮದ್ ಭಾಗವತದ ಕೆಲವು ಪ್ರತಿಗಳನ್ನು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಅವರ ಸಮುದ್ರ ಪ್ರಯಾಣವು ಬಹಳ ಕಠಿಣವಾಗಿತ್ತು. ಯಾಕಂದ್ರೆ ಪ್ರಯಾಣದ ಸಮಯದಲ್ಲಿಯೇ ಅವರು 2 ಬಾರಿ ಹೃದಯಾಘಾತದಿಂದ ಬಳಲಬೇಕಾಯಿತು. ನ್ಯೂಯಾರ್ಕಿಗೆ ಬಂದಿಳಿದ ನಂತರ ಅವರಿಗೆ ಯಾವ ದಿಕ್ಕಿನಲ್ಲಿ ಸಾಗಬೇಕೆಂಬುದೇ ತಿಳಿಯಲಿಲ್ಲ. ಅಲ್ಲಿ ಇಲ್ಲಿ ಬೋಧಿಸುತ್ತಾ 6 ತಿಂಗಳವರೆಗೆ ಕೃಷ್ಣನನ್ನು ಅನುಭವಿಸಿದರು. ಆನಂತರ ಅವರ ಕೆಲವು ಅನುಯಾಯಿಗಳು ಮ್ಯಾನ್ ಹೆಟನ್ನಿನಲ್ಲಿ ಅವರಿಗಾಗಿ ಬಾಡಿಗೆಗೆ ತೆಗೆದುಕೊಂಡ ಅಂಗಡಿಯ ಮುಂಭಾಗದ ಕೊಠಡಿಯಲ್ಲಿ ಮತ್ತು ವಾಸದ ಮಹಡಿಯಲ್ಲಿ ನಿತ್ಯ ಬೋಧನೆ ನೀಡ್ತಿದ್ರು. ಕೀರ್ತನೆಗಳನ್ನು ಏರ್ಪಡಿಸುತ್ತಿದ್ರು ಮತ್ತು ಪ್ರಸಾದವನ್ನು ಹಂಚುತ್ತಿದ್ರು. ಹೀಗೆ ಬಂದ ಅನೇಕರು ಸ್ವಾಮೀಜಿಯವರ ಅನುಯಾಯಿಗಳಾದರು. ಈ ಅನುಯಾಯಿಗಳು ಉದ್ಯಾನಗಳಲ್ಲಿ ನಿತ್ಯ ಕೀರ್ತನೆಗಳನ್ನು ಹಮ್ಮಿಕೊಳ್ಳತೊಡಗಿದ್ರು. ಬೋಧನೆಗಳು ಮತ್ತು ಭಾನುವಾರದ ಭೋಜನಕೂಟಗಳು ಹೆಸರುವಾಸಿಯಾದವು. ಕೊನೆಗೆ ಅನೇಕ ಯುವ ಅನುಯಾಯಿಗಳು ಶ್ರೀಲ ಪ್ರಭುಪಾದರಿಂದ ದೀಕ್ಷೆ ಪಡೆದು 4 ಪ್ರಮುಖ ಸಿದ್ಧಾಂತಗಳನ್ನು ಪಾಲಿಸುವ ಪ್ರಮಾಣ ತೆಗೆದುಕೊಂಡರು. ಆ 4 ಪ್ರಮುಖ ಸಿದ್ಧಾಂತಗಳೆಂದರೆ ಮಾಂಸ ಭಕ್ಷಿಸುವುದಿಲ್ಲ, ಜೂಜಾಟವಾಡುವುದಿಲ್ಲ, ಮದ್ಯ ಸೇವಿಸುವುದಿಲ್ಲ ಮತ್ತು ಅನೈತಿಕ ಲೈಂಗಿಕತೆಯಲ್ಲಿ ತೊಡಗುವುದಿಲ್ಲ. ಇಷ್ಟೇ ಅಲ್ಲದೆ ಪ್ರತಿನಿತ್ಯ 16 ಸಲ ಹರೇ ಕೃಷ್ಣ ಮಂತ್ರವನ್ನು 108 ಪವಿತ್ರ ಬೀಜಗಳ ಜಪಮಾಲೆಯೊಂದಿಗೆ ಪಠಿಸುವ ಪ್ರಮಾಣವನ್ನು ಮಾಡ್ತಾರೆ. ಶ್ರೀಲ ಪ್ರಭುಪಾದರು ತಮ್ಮ ಬ್ಯಾಕ್ ಟು ಗಾಡ್ ಹೆಡ್ ನಿಯತಕಾಲಿಕವನ್ನು ಪುನಃ ಅಲ್ಲಿ ಸ್ಥಾಪಿಸ್ತಾರೆ. ಶ್ರೀಲ ಪ್ರಭುಪಾದರು ಜುಲೈ 1966 ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಅಂದರೆ ಇಸ್ಕಾನನ್ನು ಸ್ಥಾಪಿಸ್ತಾರೆ. ಈ ಸಂಘದ ಮೂಲಕ ಕೃಷ್ಣ ಪ್ರಜ್ಞೆಯನ್ನು ಜಗತ್ತಿನಾದ್ಯಂತ ಹರಡುವುದು ಅವರ ಉದ್ದೇಶವಾಗಿತ್ತು. 1967 ಸ್ಯಾನ್ ಫ್ರಾನ್ಸಿಸ್ಕೋಗೆ ಭೇಟಿ ನೀಡಿ ಇಸ್ಕಾನ್ ಕೇಂದ್ರವನ್ನು ಪ್ರಾರಂಭಿಸ್ತಾರೆ. ಆನಂತರ ಚೈತನ್ಯ ಮಹಾಪ್ರಭುಗಳ ಸಂದೇಶವನ್ನು ಹರಡಲು ಮತ್ತು ಮಾಂಟ್ರಿಯಲ್, ಬ್ಯಾಸ್ಟನ್, ಲಂಡನ್, ಬರ್ಲಿನ್, ಉತ್ತರ ಅಮೆರಿಕಾ ಮತ್ತು ಭಾರತದ ನಗರಗಳಲ್ಲಿ ಇಸ್ಕಾನ್ ಹೊಸ ಕೇಂದ್ರಗಳನ್ನು ತೆರೆಯಲು ತಮ್ಮ ಶಿಷ್ಯರನ್ನು ಜಗತ್ತಿನೆಲ್ಲೆಡೆ ಕಳುಹಿಸ್ತಾರೆ. ಪ್ರಾರಂಭದಲ್ಲಿ ಭಾರತದಲ್ಲಿ 3 ಅದ್ಭುತ ದೇವಸ್ಥಾನಗಳ ಯೋಜನೆ ಹಾಕಲಾಯಿತು. ಅವುಗಳೆಂದರೆ ಎಲ್ಲ ಪೂರಕ ಸೌಲಭ್ಯಗಳಿಂದ ಸುಸಜ್ಜಿತವಾದ ವೃಂದಾವನದ ಶ್ರೀಕೃಷ್ಣ ಬಲರಾಮರ ದೇವಸ್ಥಾನ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವನ್ನೊಳಗೊಂಡ ಮುಂಬಯಿಯ ದೇವಸ್ಥಾನ ಮತ್ತು ವೈದಿಕ ಗ್ರಹಾಲಯವನ್ನು ಹೊಂದಿದ ಮಾಯಾಪುರದ ದೇವಸ್ಥಾನ. ಆನಂತರದ 11 ವರ್ಷಗಳಲ್ಲಿ ಶ್ರೀಲ ಪ್ರಭುಪಾದರು ಭಾರತದಲ್ಲಿ ತಾವು ಮೊದಲು ಬರೆದ 3 ಪುಸ್ತಕಗಳನ್ನು ಹೊರತುಪಡಿಸಿದಂತೆ ಇನ್ನುಳಿದ ಎಲ್ಲ ಪುಸ್ತಕಗಳನ್ನು ಪ್ರಕಟಿಸ್ತಾರೆ. ಅವರು ಸ್ವಲ್ಪ ಹೊತ್ತು ಮಾತ್ರ ಮಲಗಿದ್ದು ನಸುಕಿನ ಸಮಯವನ್ನು ಬರೆಯುವುದಕ್ಕಾಗಿಯೇ ಮೀಸಲಿಡ್ತಿದ್ರು. ಪ್ರತಿನಿತ್ಯ ಬೆಳಗ್ಗೆ 1:30 to 4:30 ಬರೀತಿದ್ರು. ಅವರು ಕೈ ಬರವಣಿಗೆಯನ್ನು ಓದಿ ಹೇಳುತ್ತಿದ್ದಂತೆ ಅವರ ಶಿಷ್ಯರು ಟೈಪ್ ಮಾಡಿ ಆನಂತರ ತಿದ್ದುತ್ತಿದ್ರು. ಶ್ರೀಲ ಪ್ರಭುಪಾದರು ಸಂಸ್ಕೃತ ಅಥವಾ ಬಂಗಾಳಿ ಭಾಷೆಯಲ್ಲಿದ್ದ ಮೂಲ ಬರವಣಿಗೆಯನ್ನು ಶಬ್ದಶಃ ಅನುವಾದಿಸಿದರು ಮತ್ತು ಸಂಪೂರ್ಣ ವಿವರಣೆ ನೀಡಿದರು. ಶ್ರೀಲ ಪ್ರಭುಪಾದರು ರಚಿಸಿದ ಕೃತಿಗಳಲ್ಲಿ ಪ್ರಮುಖವೆಂದರೆ ಭಗವದ್ಗೀತಾ ಯಥಾರೂಪ, ತದನಂತರ ಬಹು ಸಂಪುಟಗಳ ಶ್ರೀಮದ್ ಭಾಗವತ, ಬಹು ಸಂಪುಟಗಳ ಚೈತನ್ಯ ಚರಿತಾಮೃತ, ಭಕ್ತಿ ರಸಾಮೃತ ಸಿಂಧು, ಕೃಷ್ಣ ದೇವೋತ್ತಮ ಪರಮಪುರುಷ, ಶ್ರೀ ಚೈತನ್ಯರ ಬೋಧನೆಗಳು, ಶ್ರೀ ಕಪಿಲರ ಬೋಧನೆಗಳು, ಮಹಾರಾಣಿ ಕುಂತಿಯ ಬೋಧನೆಗಳು, ಶ್ರೀ ಈಶೋಪನಿಷದ್, ರಕ್ಷಾಮೃತ ಮತ್ತು ಇತರ ಸಣ್ಣ ಪುಟ್ಟ ಪುಸ್ತಕಗಳು. ಅವರ ಕೃತಿಗಳನ್ನು 50 ಹೆಚ್ಚು ಭಾಷೆಗಳಲ್ಲಿ ಅನುವಾದಿಸಲಾಗಿದೆ. ಶ್ರೀಲ ಪ್ರಭುಪಾದರ ಪುಸ್ತಕಗಳನ್ನು ಪ್ರಕಟಿಸುವುದಕ್ಕಾಗಿ 1972 ಸ್ಥಾಪಿತವಾಯಿತು ಭಕ್ತಿ ವೇದಾಂತ ಬುಕ್ ಟ್ರಸ್ಟ್. ಇಂದು ಭಾರತೀಯ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರದ ಪುಸ್ತಕ ಪ್ರಕಟಿಸುವ ಜಗತ್ತಿನ ಅತಿದೊಡ್ಡ ಪ್ರಕಾಶನ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ತಾವು ಬರೆಯುವುದರಲ್ಲಿ ಎಷ್ಟೇ ಮಗ್ನರಾಗಿದ್ದರೂ ಕೂಡ ಶ್ರೀಲ ಪ್ರಭುಪಾದರು ಅದರಿಂದ ತಮ್ಮ ಬೋಧನಾ ಕಾರ್ಯಕ್ರಮಗಳಿಗೆ ಯಾವುದೇ ರೀತಿಯ ಅಡ್ಡಿಯುಂಟಾಗಲು ಬಿಡಲಿಲ್ಲ. ಮುಪ್ಪಾವಸ್ಥೆಯಲ್ಲಿದ್ದ ಅವರು ಕೇವಲ 12 ವರ್ಷಗಳಲ್ಲಿ ಬೋಧನೆ ನೀಡುವುದಕ್ಕಾಗಿ ಇಡೀ ಜಗತ್ತನ್ನು 14 ಬಾರಿ ಸುತ್ತಾರೆ. ಇದರಿಂದ ಅವರು 6 ಖಂಡಗಳಿಗೆ ಹೋಗಿ ಬರ್ತಾರೆ. ಅವರನ್ನು ತಡೆಯುವುದು ಅಸಾಧ್ಯವಾಗಿತ್ತು. ಬರವಣಿಗೆ, ಅನುಯಾಯಿಗಳಿಗೆ ಬೋಧನೆ, ಸಾರ್ವಜನಿಕರನ್ನು ಸಂಬೋಧಿಸುವುದು ಮೊದಲಾದವುಗಳು ಅವರ ಜೀವನದ ಕೊನೆಯ ದಿನದವರೆಗೆ ನಿರಂತರವಾಗಿ ಸಾಗಿದವು. ಶ್ರೀಲ ಪ್ರಭುಪಾದರು ತಾವು 1947 ಇಹಲೋಕದಿಂದ ನಿರ್ಗಮಿಸುವುದಕ್ಕೆ ಮುನ್ನ ತಾವು ಹಾಕಿಕೊಟ್ಟ ಮಾರ್ಗದಲ್ಲಿ ಸಾಗುವಂತೆ
ಮತ್ತು ಕೃಷ್ಣ ಪ್ರಜ್ಞೆಯನ್ನ ಜಗತ್ತಿನಾದ್ಯಂತ ಬೋಧಿಸಿ ಹರಡುವುದನ್ನ ಕುರಿತಂತೆ ತಮ್ಮ ಶಿಷ್ಯರಿಗೆ ಅನೇಕ ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ಪಾಶ್ಚಾತ್ಯ ಜಗತ್ತಿನಲ್ಲಿ ಅವರು ಕಳೆದ ಸ್ವಲ್ಪ ಅವಧಿಯಲ್ಲೇ ನಿರಂತರವಾಗಿ ಬೋಧಿಸ್ತಾರೆ. 108 ದೇವಸ್ಥಾನಗಳನ್ನು ಕಟ್ಟುತ್ತಾರೆ. 60 ಹೆಚ್ಚು ಸಂಪುಟಗಳಲ್ಲಿ ಆಧ್ಯಾತ್ಮಿಕ ಸಾಹಿತ್ಯವನ್ನು ರಚಿಸ್ತಾರೆ. 5,000 ಶಿಷ್ಯರಿಗೆ ದೀಕ್ಷೆ ನೀಡುತ್ತಾರೆ. ಭಕ್ತಿ ವೇದಾಂತ ಬುಕ್ ಟ್ರಸ್ಟ್ ಅನ್ನು ಸ್ಥಾಪಿಸ್ತಾರೆ. ಅಲ್ಲದೆ ಒಂದು ವೈಜ್ಞಾನಿಕ ಶಿಕ್ಷಣ ಕೇಂದ್ರವಾದ ಭಕ್ತಿ ವೇದಾಂತ ಸಂಸ್ಥೆಯನ್ನ ಮತ್ತು ಇಸ್ಕಾನ್ಗೆ ಸಂಬಂಧಿತವಾದ ಇತರೆ ಟ್ರಸ್ಟ್ಗಳನ್ನು ಸ್ಥಾಪಿಸ್ತಾರೆ. ಶ್ರೀಲ ಪ್ರಭುಪಾದರು ಅಸಾಮಾನ್ಯ ಲೇಖಕರು, ಬೋಧಕರು ಮತ್ತು ಸಾಧುಗಳಾಗಿದ್ದವರು. ತಮ್ಮ ಬರವಣಿಗೆ ಮತ್ತು ಬೋಧನೆಯ ಮೂಲಕ ಕೃಷ್ಣ ಪ್ರಜ್ಞೆಯನ್ನ ಜಗತ್ತಿನಾದ್ಯಂತ ಹರಡಿ ತಮ್ಮ ಗುರುಗಳ ಕನಸನ್ನ ನನಸಾಗಿಸ್ತಾರೆ. ಅನೇಕ ಸಂಪುಟಗಳನ್ನೊಳಗೊಂಡ ಅವರ ಬರವಣಿಗೆಗಳು ಅವರ ಶಿಷ್ಯರ ಮತ್ತು ಸಾರ್ವಜನಿಕರ ಪಾಲಿಗೆ ಕೃಷ್ಣ ಪ್ರಜ್ಞೆಯ ಅಡಿಪಾಯವಾಗಿವೆ. ಇವಿಷ್ಟು ಶ್ರೀಲ ಪ್ರಭುಪಾದರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.